ನಮಸ್ಕಾರ ವೀಕ್ಷಕರೆ, ಜನರ ಕೊಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ ಸಿಎಸ್ ನಾಡಗೌಡರ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ರಮೇಶ್ ಮನಗುಳಿ ಮುದೂರು ಬಸವೇಶ್ವರ ದೇವಸ್ಥಾನದಲ್ಲಿ ದೀಡ್ ನಮಸ್ಕಾರ ಹಾಕಿ ಹರಕೆ ಪೂರೈಸಿದರು. ದರ್ಶನ ಮಾಡ್ತಕ್ಕೆ ಟೋಟಲ್ ಕಾಂಗ್ರೆಸ್ ಮುಖಂಡ ಪಿಬಿ ಕಾಳಗಿ ಮಾತನಾಡಿ, ಅಪ್ಪಾಜಿ ನಾಡಗೌಡರ ಗೆಲುವಿಗೆ ಹಳ್ಳಿ ಹಳ್ಳಿಗಳಲ್ಲೂ ಪಕ್ಷದ ಕಾರ್ಯಕರ್ತರು ಹರಕೆ ಹೊತ್ತಿದ್ದರು. ಇದೀಗ ಅವರೆಲ್ಲರ ಆಸೆ ಈಡೇರಿದೆ. ಒಳ್ಳೆಯ ಆಡಳಿತ ನಾಡಗೌಡರು ನೀಡಲಿದ್ದಾರೆ ಎಂದರು. ಗ್ರಾಮ ಪಂಚಾಯತ ಮಾಜಿ ಅಧ್ಯಕ್ಷ ಜಾವೀದ್ ಇನಾಮದಾರ್, ಯುವ ಮುಖಂಡ ಹುಸೇನ್ ಮುಲ್ಲಾ, ತಾಲೂಕಾ ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿ ಮಂಜುನಾಥ್ ನಾಶಿ, ಅಶ್ಫಾಕ್ ಮುಲ್ಲಾ, ಸಂತೋಷ್ ಕಾಳಗಿ, ಸಿದ್ದು ಹಳ್ಳದ್, ಸಿದ್ದು ಮನಗುಳಿ, ಸಂಗಯ್ಯ ದೊಡ್ಡಮನಿ, ಪೀರ್ಸಾಬ್ ದಾಡಿ, ಹಸನ್ ಸಾಬ್ ಮುಲ್ಲಾ, ಆನಂದ್ ಕಾಳಗಿ, ಚಂದ್ರು ಹಾದಿಮನಿ, ಗಬೀರ್ ಸಾಬ್ ಮುಲ್ಲಾ, ಜಾವೀದ್ ನಾಯ್ಕೋಡಿ, ವಿನೋದ್ ಮನ್ಗುಡಿ, ಕಾಳಗಿ ಹಾಗೂ ಮುದುರಿನ ಕಾಂಗ್ರೆಸ್ ಕಾರ್ಯಕರ್ತರಿದ್ದರು. ಕಾಳಗಿಯ ಮುದ್ದಪ್ಪ ಹಿರೇ ಅಂಬಿಗೇರ್ ಕೂಡ ಕಾಳಗಿಯಲ್ಲಿ ದೀಡ್ ನಮಸ್ಕಾರ ಹಾಕಿ ಹರಕೆ ತೀರಿಸಿದರು. ಕಾಂಗ್ರೆಸ್ ಪಕ್ಷದಿಂದ ಉಭಯ ಕಾರ್ಯಕರ್ತರಿಗೆ ಸನ್ಮಾನಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.